ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿಗೆ, ನಾನ್ ಕಾವೇರಿ. ಇಡೀ ನಾಡಿನಾದ್ಯಂತ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ಆಚರಿಸುತ್ತಿದ್ದು ಕಾಯಕಯುಗಿಯ ತತ್ವಗಳನ್ನ ಮತ್ತೆ ಮತ್ತೆ ಈ ಸಮಾಜಕ್ಕೆ ಸಾರುವಂತಹ ಒಂದಷ್ಟು ಪ್ರಮುಖ ಕಾರ್ಯಕ್ರಮಗಳ ಮೂಲಕ ಬಸವಣ್ಣನವರ ಜಯಂತಿಯನ್ನ ಆಚರಿಸುತ್ತಿರುವುದು ವಿಶೇಷವಾಗಿದೆ. ಹಾಗೆ ಹೊಸದುರ್ಗ ಪಟ್ಟಣದಲ್ಲಿಯೂ ಕೂಡ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆ ವತಿಯಿಂದ ಪಟ್ಟಣದ ಗುರು ಒಪ್ಪತ್ತಿನ ಸ್ವಾಮಿ ವಿರಕ್ತ ಮಠದಲ್ಲಿ ಮಂಗಳವಾರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಅಲಂಕರಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪವನ್ನು ಬೆಳಗಿಸುವ ಮೂಲಕ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸ್ ಎಂ ಇವರು ನೆರವೇರಿಸಿಕೊಟ್ಟಿದ್ದಾರೆ. ಇದಲ್ಲದೆ ಆಗಮಿಸಿದಂತಹ ಎಲ್ಲ ಗಣ್ಯರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗಳ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಈ ಒಂದು ಜಯಂತಿಯ ವಿಶೇಷವಾಗಿ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಶ್ರೀವೀರಭದ್ರೇಶ್ವರ ದೇವಸ್ಥಾನದಿಂದ ಟಿಬಿ ಸರ್ಕಲ್ನವರೆಗೂ ತಾಲೂಕಿನಾದ್ಯಂತ ಆಗಮಿಸಿದಂತಹ 310 ಅಧಿಕ ಜೋಡಿ ಎತ್ತುಗಳ ಮೆರವಣಿಗೆ ಸಾಗಿದ್ದು, ಬಸವ ಜಯಂತಿಗೆ ಬಸವಣ್ಣಗಳ ಮೆರವಣಿಗೆ ಮಾಡಿದ್ದು ಅರ್ಥಗರ್ಭಿತವಾದ ಕಾರ್ಯಕ್ರಮ ಎಂಬುದು ತಾಲೂಕಿನ ರೈತರ ಅಭಿಪ್ರಾಯವಾಗಿದೆ. ಸಂಚಾರ ಮಾಡಿಕೊಂಡು ಅಷ್ಟಮಂತ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ರು. ದೇವರು ಪರಮಾತ್ಮ ತಾಲೂಕಿಗೆ ಒಳ್ಳೆ ಉತ್ತಮ ಮಳೆ ನಾಳೆ ಬಂದು ಒಳ್ಳೆ ಬೆಳೆ ಆಗ್ಲಿ, ಎಲ್ಲರಿಗೂ ಒಳ್ಳೆ ಬೆಲೆ ಸಿಗ್ಲಿ, ಮಾಡಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ರೈತರು ಶುಭ ಆಗ್ಲಿ ಅಂತ ಹಾರೈಸ್ತಾ ಬಂದು ಎಲ್ಲ ಬಂದು ಈ ಕಾರ್ಯಕ್ರಮದ ಭಾಗ್ಯಕ್ಕೆ ವಿಶೇಷವಾಗಿ ಬಸವ ಹಬ್ಬದ ಪ್ರಯುಕ್ತ ನಮ್ಮ ರೈತ ಬಾಂಧವರಿಗೆ ಮತ್ತೊಮ್ಮೆ ಇದಲ್ಲದೆ ಬಸವಣ್ಣನವರ ಸವಿ ನೆನಪಿಗಾಗಿ ಪಟ್ಟಣದ ಕೆನರಾ ಬ್ಯಾಂಕ್ ಎದುರಿರುವ ವೃತ್ತವನ್ನ ಶ್ರೀ ಬಸವೇಶ್ವರ ವೃತ್ತ ಎಂಬ ಹೊಸ ನಾಮಧೇಯದೊಂದಿಗೆ ಫಲಕವನ್ನ ಹಾಕುವ ಮೂಲಕ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರು ಉದ್ಘಾಟಿಸಿದ್ದು, ಇನ್ನು ಇವರಿಗೆ ಪುರಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಮತ್ತು ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕಾರ್ಜುನವರು ಹಾಗೆ ತಾಲೂಕು ಪಂಚಾಯಿತಿಯ ಸಿಇಒ ಆಗಿರುವ ವಿಶ್ವನಾಥ್ ಪಿ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪ, ಪುರಸಭೆ ಮುಖ್ಯಾಧಿಕಾರಿಯಾದ ನರಸಿಂಹಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯ್ಯಪ್ಪ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಶಿಧರ್, ಪಿಎಲ್ಡಿ ಬ್ಯಾಂಕ್ನ ಅಧ್ಯಕ್ಷರಾದ ಮಹಲಿಂಗಪ್ಪ,
ಹೀಗೆ ಅನೇಕ ಗಣ್ಯರು ಮತ್ತು ರೈತ ಬಾಂಧವರು ಜೊತೆಗೆ ಸಾರ್ವಜನಿಕರು ಭಾಗವಹಿಸುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ಮುಂದಿನ ದಿನಗಳಲ್ಲಿಯೂ ಕೂಡ ಈ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಜಿವಿ ಟಿವಿ, ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.